ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಹತ್ವದ ಸಭೆ ಮಾಡಿ ಕೆಲ ದಿನಗಳಾದ್ರೂ ಹಂಡ್ರೆಡ್ ಪರ್ಸೆಂಟ್ ಸೀಟ್ ಭರ್ತಿಗೆ ಅವಕಾಶ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಸಾಧ್ಯತೆಗಳು ಕಂಡು ಬರ್ತದೆ ಇವತ್ತು ಹನ್ನೊಂದು ಗಂಟೆಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವರೆಲ್ಲರೂ ಸೇರಿ ಹನ್ನೊಂದು ಗಂಟೆಗೆ ಒಂದು ಚರ್ಚೆಯನ್ನ ಮಾಡ್ತಾರೆ ಸಿಎಂ ಅವ್ರ ಹತ್ರ ಹೋಗಿ ಬೇಡಿಕೆಯನ್ನ ಇಡುವಂಥದ್ದು ಅಂದ್ರೆ ಈಗ ಫಿಫ್ಟಿ ಪರ್ಸೆಂಟ್ ಅಂತ ಏನ್ ಮಾಡಿದ್ರಿ ಅದನ್ನ ಕೆಲ ದಿನಗಳಾದ್ರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಏಕ್ದಮ್ ನಮಗೆ ಈ ರೀತಿಯ ಕೊಟ್ಬಿಟ್ರೆ ದೊಡ್ಡ ಶಾಕ್ ಇದು ಬಹಳ ಸಮಸ್ಯೆ ಆಗುತ್ತೆ ಚಿತ್ರರಂಗ ಏನು ಚಿಕ್ಕದಲ್ಲ ಇದು ಪುಟ್ಟದಲ್ಲ ಹಾಗಾಗಿ ದಯವಿಟ್ಟು ನಮಗೆ ಸ್ವಲ್ಪ ದಿನಗಳಾದ್ರೂ ಕೂಡ ಕೆಲ ದಿನಗಳಾದ್ರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಡಿ ಅಂತ ಕೇಳೋ ಸಾಧ್ಯತೆಗಳು ಕಂಡು ಬರ್ತಾ ಇತ್ತು ಇವತ್ತು ಹನ್ನೊಂದು ಗಂಟೆಗೆ ಚರ್ಚೆಯನ್ನ ಮಾಡ್ತಾರೆ ಚರ್ಚೆ ಮಾಡಿ ಯಾರೆಲ್ಲ ಹೋಗ್ತಾರೆ ಏನ್ ಸಿಎಂ ಅವ್ರ ಹತ್ರ ಬೇಡಿಕೆ ಇಡ್ತಾರೆ ಕೇಳೋಣ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಹರೀಶ್ ಸಿನಪ್ಪ ನೀಡ್ತಾರೆ ಹರೀಶ್ ಈಗ ಇವರತ್ನ ಒಂದು ಅಂತಲ್ಲ ಹಲವಾರು ಚಿತ್ರಗಳು ರಿಲೀಸ್ ಆಗಿದೆ ಎಲ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಇರೋದು ನೋಡಿ ಖುಷಿಯಾಗಿದ್ರು ಎಕ್ದಮ್ ಸಡನ್ ಶಾಕ್ ಇದೀಗ ಏನ್ ಮಾಡ್ತೇ ಆಗದ್ರೆ ಚಿತ್ರರಂಗ ಮುಂದೆ ವಿದ್ಯೆ ಏನಂತಂದ್ರೆ ಬಿಗ್ ಬಜೆಟ್ನ ದೊಡ್ಡ ಸ್ಟಾರ್ಗಳ ಸಿನಿಮಾಗಳು ರಿಲೀಸ್ ಆಗಕ್ಕೆ ಶುರುವಾಗಿ ಮತ್ತೆ ಚಿತ್ರಮಂದಿರಗಳ ಕಡೆ ಜನ ಬರೋತರ ಆಗಿತ್ತು ಚಿತ್ರರಂಗದಲ್ಲಿ ಹೊಸ ರೀತಿಯ ಒಂದು ಬೆಳವಣಿಗೆ ಕಾಣಿಸ್ಕೊ ಕಾಣಿಸ್ಕೊಂಡಿತ್ತು ಅಂದ್ರೆ ಒಂದು ಪಾಸಿಟಿವ್ ಎನರ್ಜಿ ಶುರುವಾಗಿತ್ತು ಇಲ್ಲಿ ಕಳೆದ ಎರಡು ಮೂರು ಬಾರಿ ಸಿಎಂ ಅವರು ಮಾತಾಡ್ಬೇಕಾದ್ರೆ ಹೇಳಿದಂಥದ್ದು ಏನಂತಂದ್ರೆ ಯಾವುದೇ ಕಾರಣಕ್ಕೂ ನಾನು ಥಿಯೇಟರ್ನ ಫಿಫ್ಟಿ ಪರ್ಸೆಂಟ್ ಮಾಡೋದಿಲ್ಲ ಚಿತ್ರರಂಗದ ಮಂದಿ ಏನಿದ್ರೆ ನೀವು ಗಾಬರಿ ಬೀಡುವಂತ ಒಂದು ಆತಂಕ ಪಡುವಂಥ ವಿಚಾರ ಇಲ್ಲ ಇಲ್ಲಿ ನೀವು ಇರ್ಬೋದು ಆರಾಮಾಗಿ ಹಂಡ್ರೆಡ್ ಪರ್ಸೆಂಟ್ ಏನಿದೆ ಅದು ಕಂಟಿನ್ಯೂ ಆಗುತ್ತೆ ಅಂತ ಅಂದ್ಬಿಟ್ಟು ಎರಡು ಮೂರು ಸಭೆಗಳಲ್ಲಿ ಮಾತಾಡಿದ್ರು ಈಗ ಫಿಫ್ಟಿ ಪರ್ಸೆಂಟ್ ಅನೌನ್ಸ್ ಮಾಡಿರೋದು ನಿಜವಾಗ್ಲೂ ಚಿತ್ರ ತಂಡಗಳಿಗೆ ಮತ್ತೆ ಸಾಲು ಸಾಲು ಸಿನಿಮಾಗಳು ರಿಲೀಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿ ಎಲ್ಲ ಶೆಡ್ಯೂಲ್ ಪ್ರಕಾರ ರನ್ ಆರ್ಡರ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲರಿಗೂ ಕೂಡ ತುಂಬಾನೇ ಟೆನ್ಷನ್ ಆಗಿದೆ ಅಂತ ಹೇಳಬಹುದು ಎಸ್ಪೆಷಲಿ ಯುವರತ್ನಗೆ ಯುವರತ್ನ ಬೇಸರದ ವಿಚಾರ ಇದು ಯಾಕೆಂತಂದ್ರೆ ಗುರುವಾರ ಸಿನಿಮಾ ರಿಲೀಸ್ ಆಗಿದೆ ಸಿನಿಮಾ ಒಳ್ಳೆ ರೆಸ್ಪಾನ್ಸ್ ಪಡ್ಕೋತಾ ಇದೆ ಫ್ಯಾಮಿಲಿ ಆಡಿಯನ್ಸ್ ಗೆ ಬರುವಂತಹ ಸಮಯ ಆಗಿದೆ ಅಂತಂದ್ರೆ ಫ್ಯಾಮಿಲಿ ಆಡಿಯನ್ಸ್ ಈ ಸಿನಿಮಾದ ಮುಖ್ಯ ವೀಕ್ಷಕರು ಪ್ರೇಕ್ಷಕರು ಅನ್ನುವಂತ ಒಂದು ಮಾತು ಫ್ಯಾಮಿಲಿ ಆಡಿಯನ್ಸ್ ಬಹಳಷ್ಟು ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಹೀಗಾಗಿ ಫ್ಯಾಮಿಲಿ ಆಡಿಯನ್ಸ್ ಥಿಯೇಟರ್ ಗೆ ಬರುವಂತ ಟೈಮ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಮಾಡಿರುವಂತ ನಿಜವಾಗ್ಲೂ ಚಿತ್ರತಂಡದ ಸದಸ್ಯರಿಗೆ ಬಹಳಷ್ಟು ಬೇಸರವನ್ನ ತಂದಿದೆ ಸೊ ಈ ಕುರಿತು ಹನ್ನೊಂದು ಗಂಟೆಗೆ ಫಿಲ್ಮ್ ಚೇಂಬರ್ ಅಲ್ಲಿ ಸಭೆ ನಡೆಯುತ್ತೆ ಸಿಎಂ ಅವ್ರನ್ನ ಭೇಟಿ ಮಾಡ್ಬೇಕಾ ಮತ್ತೆ ಏನು ಏನೆಲ್ಲ ಮುಂದಿನ ಏನ್ ನಡೆ ಇದೆ ಏನ್ ಮಾಡ್ಬೋದು ನಾವು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ಈಗ ಚಿತ್ರತಂಡ ಕೂಡ ಸರ್ಕಾರದ ಮುಂದೆ ಮನೆಬಿಡುವಂತ ಎಲ್ಲ ಒಂದು ಪ್ರಯತ್ನ ಮಾಡ್ತಾ ಇದೆ ವಿದ್ಯಾ ಧನ್ಯವಾದ ಹರೀಶ್ ತಮ್ಮ